ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಫುಡಿ ಮಾಂಕ್. ಇವತ್ತಿನ ಮಾಂಕ್ ಬ್ಲಾಗ್ಸ್ ನಾರ್ತ್ ಕರ್ನಾಟಕ ಫುಡ್ ಟೂರ್ ಡೇ 3 ಅಂದರೆ ಡೇ 3 ಎಪಿಸೋಡ್ 3 ನಾವು ಬಂದಿರತಕ್ಕಂಥ ಜಾಗ ಬೆಳಗಾವಿ. ಬೆಳಗಾವಿಲಿ ಒಂದು 5-6 ಜಾಗ ತೋರಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಫಸ್ಟ್ ಬ್ರೇಕ್ಫಾಸ್ಟಿಂದ ಶುರು ಮಾಡೋಣ. ಬಂದಿರತಕ್ಕಂಥ ಜಾಗ ನೋಡಿದ್ರೆ ಅಜಂತ ಕೆಫೆ ಅಂತ ಹೇಳ್ಬಿಟ್ಟು, ಇಲ್ಲಿ ಪೂರಿ ಮತ್ತು ಇನ್ನೊಂದಷ್ಟು ಐಟಮ್ಸ್ ಇದೆ, ಯಾವ್ದಾದ್ರು ತೋರಿಸ್ಕೊತೀನಿ, ಬನ್ನಿ ಹೋಗೋಣ. ಸಾವಿರದ 1963 ಶುರು ಮಾಡಿರ್ತಕ್ಕಂಥ ಅಜಂತ ಕೆಫೆ, ಒನ್ ಆಫ್ ದ ಮೋಸ್ಟ್ ಫೇಮಸ್ ಪಿಟ್ ಸ್ಟಾಪ್ ಇನ್ ಬೆಳಗಾವಿ. ಅರ್ಲಿ ಮಾರ್ನಿಂಗ್ 7:30-8 ಆದರೆ ಸಾಕು, ಸಿಕ್ಕಾಪಡೆ ಜನ ಬಂದು ಇಲ್ಲಿನ ತಿಂಡಿ ಪದಾರ್ಥಗಳನ್ನ ಸವಿಯಾಗಿ ಬರ್ತಾರೆ. ಇಲ್ಲಿನ ಫೇಮಸ್ ಡಿಶ್ ಏನಪ್ಪಾ ಅಂತ ಹೇಳಿದ್ರೆ ಪೂರಿ ಬಾಜಿ. 4 ಪೂರಿ ಕೊಡ್ತಾರೆ, ಅದ್ರ ಜೊತೆಗೆ ಬಾಜಿ ಕೊಡ್ತಾರೆ. ಬಾಜಿಲಿ ಏನಪ್ಪ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಒಂದು ಸಾಗು ಥರ ಮಾಡಿ ಅದಕ್ಕೆ ಮೇಲ್ಗಡೆ ಆಲು ಪಲ್ಯ ಎಲ್ಲ ಹಾಕಿರ್ತಾರೆ. ಟೇಸ್ಟ್ ವೈಸ್ ನೋಡಿದ್ರೆ ಆ ಸಾಗುಲಿ ಸಿಕ್ತಿರ್ತಕ್ಕಂಥ ಮಸಾಲಾ ಫ್ಲೇವರ್, ಅದ್ರ ಜೊತೆಗೆ ಆಲು ಪಲ್ಯ ಮತ್ತು ಈರುಳ್ಳಿ ಮ್ಯಾರಿನೇಟ್ ಆಗಿ ಪೂರಿ ಜೊತೆ ತಿಂತ ಸಾಕದಾಗಿತ್ತು. ಅದಾದ್ಮೇಲೆ ನಾವು ಟ್ರೈ ಮಾಡಿದ್ದು ಇವರ ಮಸಾಲಾ ದೋಸೆ. ಒಳಗಡೆ ಆನಿಯನ್ ಗಾರ್ಲಿಕ್ ಚಟ್ನಿ ಬಳಸಲ್ಲ, ಬಟ್ ಆಲು ಪಲ್ಯ ಹಾಕಿರ್ತಾರೆ. ದೋಸೆ ಟೆಕ್ಸ್ಚರ್ ವೈಸ್ ನೋಡಿದ್ರೆ ಕ್ರಿಸ್ಪಿ ಆಗಿತ್ತು, ಆ್ಯಂಡ್ ಆಲು ಪಲ್ಯ ಪರ್ಫೆಕ್ಟಾಗಿ ಕುಕ್ ಆಗಿತ್ತು. ಚಟ್ನಿ ಜೊತೆ ನೆಂಚ್ಕೊಂಡು ತಿಂತಾದ್ರೆ ಇಟ್ ವಾಸ್ ಡೆಫಿನೆಟ್ಲಿ ಅ ಗುಡ್ ಒನ್, ಬಟ್ ನಾಟ್ ಎ ಹೈಲಿ ರೆಕಮೆಂಡೆಡ್ ಒನ್. ಫೈನಲಿ ಒನ್ ಮೋರ್ ಡಿಶ್ ನನಗೆ ಭಾಳ ಇಲ್ಲಿ ಇಷ್ಟ ಆಗಿದ್ದು ಏನಪ್ಪಾ ಅಂತ ಹೇಳಿದ್ರೆ ಮಿಸಾಲು ಮತ್ತು ಅದ್ರ ಜೊತೆ ಕೊಡುವಂಥ ಬ್ರೆಡ್ಡು. ಸಖದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಇವ್ರು ಕೊಡುವಂಥ ಬ್ರೆಡ್ ಅಂತೂ ಫ್ರೆಶ್ಶಾಗಿ ತಯಾರು ಮಾಡಿರ್ತಾರೆ. ಅದ್ರ ಜೊತೆಗೆ ಬಿಸಿಬಿಸಿಯಾಗಿ ಕೊಟ್ಟಿರ್ತಕ್ಕಂಥ ಮಿಸಾಲ್ನ ಅದಕ್ಕೆ ನೆಂಚ್ಕೊಂಡು ತಿಂತಾ ಇದ್ರಂತೂ ಸಖತ್ ಯೂನಿಕ್ ಆಗಿತ್ತು. ಬ್ಯೂಟಿಫುಲ್ ಕಾಂಬಿನೇಷನ್. ನೀವಂತೂ ಇದನ್ನು ಟ್ರೈ ಮಾಡಲೇಬೇಕು. ಹೈಲಿ ರೆಕಮೆಂಡೆಡ್ ಅಜಂತ ಕೆಫೆಯಲ್ಲಿ. ಅಜಂತ ಕೆಫೆಯಲ್ಲಿ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಮಸ್ಟ್ ಟ್ರೈ ಯಾವುದಪ್ಪ ಅಂತ ಹೇಳಿದ್ರೆ ಪೂರಿ ಬಾಜಿ. ಪೂರಿ ಸಪ್ರೇಟಾಗಿ ಮತ್ತು ಬಾಜಿ ಸಪ್ರೇಟಾಗಿ ತೊಗೋಬೇಕು. ಒಂದು ಪ್ಲೇಟ್ಗೆ 80 ರೂಪಾಯಿ ಆಗುತ್ತೆ. ಈಗ ನಾವು ಬ್ರೇಕ್ಫಾಸ್ಟ್ ಇದಕ್ಕೆ ಮುಗಿಯುತ್ತೆ. ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತೀನಿ, ಯಾವುದನ್ನು ತೋರಿಸ್ಕೊಡ್ತೀನಿ, ಬನ್ನಿ ಮಾಡಿ. ಬೆಳಗಾಮಿಂದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು 1.5 ಗಂಟೆ ಡ್ರೈವ್ ಮಾಡ್ಕೊಂಬಂದರೆ ಗೋಕಾಕ್ ವಾಟರ್ಫಾಲ್ಸ್ ಸಿಗುತ್ತೆ. ಸೊ ಈಗ ರೈನಿ ಸೀಸನ್ ಬೇರೆ, ಸಿಕ್ಕಾಪಟ್ಟೆ ನೀರಿದೆ ಅಂತ ಕೇಳ್ಪಟ್ಟೆ. ಸೊ ಅದನ್ನು ನಾನು ನಿಮಗೆಲ್ಲ ತೋರಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಈಗ ಹೋಗ್ಬಿಟ್ಟು ವಾಟರ್ಫಾಲ್ಸ್ ಹಿಂಗಿದೆ ನೋಡೋಣ, ಬನ್ನಿ. ಗೋಕಾಕ್ ಜಲಪಾತ ಬೆಂಗಳೂರಿಂದ ಸುಮಾರು 570 ಕಿಲೋಮೀಟರ್ ಇದೆ, ಆ್ಯಂಡ್ ಬೆಳಗಾವಿಯಿಂದ ನೋಡಿದ್ರೆ ಆಲ್ಮೋಸ್ಟ್ 60 ಕಿಲೋಮೀಟ್ರು. ನಾವು ಇಲ್ಲಿ ಒಂದು 4-5 ನಿಮಿಷ ಕೆಳಗಡೆ ಇಳಿದ್ರೆ ಫಸ್ಟ್ ನಮಗೆ ಮಹಾಲಿಂಗೇಶ್ವರ ಟೆಂಪಲ್ ಸಿಗುತ್ತೆ. ಸೊ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೋಗಿದ್ದೆ ಗೋಕಾಕ್ ಜಲಪಾತ ನೋಡೋಕ್ಕೆ. ನಾವು ವಿಸಿಟ್ ಮಾಡಿದಾಗ ಆಗಸ್ಟ್ ತಿಂಗಳು, ಬಟ್ ಈಗ ಡಿಸೆಂಬರ್ ಆಗಿದೆ. ಈಗಲೇ ಅಪ್ಲೋಡ್ ಮಾಡೋಕ್ಕಾಗಿದ್ದು, ಬಟ್ ಮೋಸ್ಟ್ ಪ್ರಾಬಬ್ಲಿ ಈಗಲೂ ಇದೇ ಥರ ನೀರಿರುತ್ತೆ ಅಂತ ಅನ್ಕೊಂತಾ ಇದ್ದೀನಿ. ಸಖತ್ ಬ್ಯೂಟಿಫುಲ್ ಆಗಿದಂಥ ಗೋಕಾಕ್ ವಾಟರ್ಫಾಲ್ಸ್ ತೋರಿಸ್ಕೊಟ್ಟೆ. ಈಗ ನಾವು ಈ ಗೋಕಾಕಲ್ಲಿ ಒಂದು ಸ್ಪೆಷಲ್ ಸ್ವೀಟ್, ಇಲ್ಲಿಂದ ಆರಿಜಿನ್ ಆಗಿರತಕ್ಕಂಥ ಸ್ವೀಟ್ನ ಟ್ರೈ ಮಾಡೋಣ ಅಂತ ಹೋಗ್ತಿದ್ದೀವಿ. ತೋರಿಸ್ಕೊಡ್ತೀನಿ, ಬನ್ನಿ. ಧಾರವಾಡಲ್ಲಿ ಪೇಡ ಹೆಂಗೆ ಫೇಮಸ್ಸು, ಗೋಕಾಕಲ್ಲಿ ಹಾಗೆ ಕರದಂಟು ಫೇಮಸ್ಸು. ಈ ಕರದಂಟು ಸ್ವೀಟ್ಸು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ, ಸೂಪರ್ ಆಗಿರುತ್ತೆ. ಅದು ಇಲ್ಲೇ ಆರಿಜಿನ್ ಆಗಿರೋದು. ಎಲ್ಲಪ್ಪ ನೋಡಿದ್ರೆ ಫಸ್ಟು ಸ್ಟಾರ್ಟ್ ಆಗಿರ್ತಕ್ಕಂಥ ಜಾಗ ಸದಾನಂದ್ ಸ್ವೀಟ್ಸಲ್ಲಿ. ಸೊ ನಾವು ಇಲ್ಲಿ ಸ್ವೀಟ್ ತಿನ್ನಕ್ಕೆ ಬಂದಿರಿ, ತೋರಿಸ್ಕೊಡ್ತೀನಿ, ಬನ್ನಿ. ಸರ್ ನಮಸ್ತೆ. ಹಾಂ ನಮಸ್ತೆ ಸರ್, ಹೇಳಿ. ನಮಸ್ತೆ ಸರ್, ನನ್ನ ಹೆಸರು ಉದಯ್ ಶಂಕರ್ ದೇವರು ಬಂದಿದೆ. ಯಾವಾಗ ಶುರು ಮಾಡಿದ್ದು ಇದನ್ನು? ಸ್ಟಾರ್ಟ್ ಮಾಡಿ ಸಾಧಾರಣ ಒಂದು 70-75 ಇಯರ್ಸ್ ಆಯ್ತು ಸರ್. ಸೊ ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದು 50 ಇಯರ್ಸ್ ಬ್ಯಾಕ್ ಒಂದು ಚಿಕ್ಕ ಒಂದು ಟೀ ಸ್ಟಾಲ್ ಇತ್ತು ಸರ್. ಮಾಡ್ತಾ 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 ಸ್ಟೆಪ್ ವೈಸ್ ಹೋಟೆಲ್ ಮಾಡಿದ್ವಿ. ಅದನ್ನು ಮಾಡ್ತಾ ಮಾಡ್ತಾ ಏನು ಮಾಡಿದ್ವಿ, ಕರದಂಟು ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಮೇನ್ ನಾವು ಮಾಡಿದ್ರಲ್ಲ, ಮಾಡಿದವ್ರು ಬೇರೆ ಫಂಡಮೆಂಟಲ್. ಈ ಜಾತ್ರೆಯಲ್ಲಿ ಅದು ಮಾಡ್ತಿದ್ರಲ್ಲ ಕರದಂಟು ಅಂತೇಳಿ, ಆ ರೀತಿ ಅದನ್ನೇ ಡೆವಲಪ್ಮೆಂಟ್. ಮೊದಲು ತುಪ್ಪದಲ್ಲಿ ಮಾಡ್ತಿರ್ಕಿಲ್ಲ, ಅದನ್ನು ತುಪ್ಪದಲ್ಲಿ ಮಾಡ್ತಾ ಬಂದ್ವಿ. ಕರದಂಟು ಅಂದರೆ ಇದು ಅಂಟು ಸರ್, ಇದು ಗಮ್ಮ ತೆಗೆ ಬರುತ್ತೆ. ಇದು ಅಂಟು, ಇದನ್ನು ನಾವೇನು ಮಾಡ್ತೀವಿ, ಪ್ಯೂರ್ ಗೀದಲ್ಲಿ ಫ್ರೈ ಮಾಡ್ತೀವಿ. ಪಾಪ್ಕಾರ್ನ್ ಬರುತ್ತಲ್ಲ, ಪಾಪ್ಕಾರ್ನ್ ಟೈಪ್ ಇದಾಗ್ತದೆ, ಹೋಗ್ತದೆ, ಅದನ್ನು ಇದರಲ್ಲಿ ಮಿಕ್ಸ್ ಮಾಡಿರ್ತೀವಿ. ಅದೇನು ಅಂಟು ಇರ್ತದಲ್ಲ, ಕರಿತೀವಲ್ಲ ಫ್ರೈ ಮಾಡ್ತಲ್ಲ, ಅದೇ ಕರದಂಟು. ಅವಾಗ ಏನು ನಾವು 5-10 ಕೆಜಿನ ರೆಡಿ ಮಾಡ್ತಿದ್ವಲ್ಲ, ಈಗ ಇಲ್ಲಂದ್ರೆ ಡೈಲಿ 6-7,000 ಕೆಜಿ ತಯಾರು ರೆಡಿ ಮಾಡ್ತೀವಿ ಸರ್. ಮುಂದೆ ಮುಂದೆ ಆನ್ಲೈನ್ ಸ್ಟೋರ್ ಇದೆ, ನೀವು ಎನಿವರ್ ವರ್ಲ್ಡ್ ಎಲ್ಲಿ ಬೇಕಾದ್ರೂ ನೀವು ಆನ್ಲೈನ್ದಾಗ ಆರ್ಡರ್ ಮಾಡ್ಬೋದು. ಬೈ ಕೊರಿಯರ್ ನಾವು ಕಳಿಸ್ಕೊಡ್ತೀವಿ. 30 ಮಿನಿಟ್ಸ್ದಲ್ಲಿ ನಿಮಗೆ 400 ಕೆಜಿ ಕರದಂಟು ರೆಡಿ ಆಗುತ್ತೆ ಸರ್. ನಾವು ಇವ್ರ ಹತ್ರ ಸ್ಪೆಷಲ್ ಕರದಂಟು ಬಾಕ್ಸ್ನ ಪರ್ಚೇಸ್ ಮಾಡಿದ್ವಿ. ಪರ್ಚೇಸ್ ಮಾಡಿದ ನಂತರ ಅಲ್ಲಿಗಲ್ಲಿಗೆ ಅದನ್ನು ಓಪನ್ ಮಾಡಿಸಿ ಕಟ್ ಮಾಡಿ ಟೇಸ್ಟ್ ಮಾಡೋಣ ಅಂತೇಳಿ ಒಂದು ಪ್ಲೇಟಲ್ಲಿ ಹಾಕ್ಸ್ಕೊಂಡು ತೊಗೊಂಡ್ವಿ. ಈಗ ನಾವು ಕರದಂಟನ್ನ ಕಟ್ ಮಾಡಿಸ್ಬಿಟ್ಟು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ತೊಗೊಂಡಿದ್ದೀವಿ. ಹೇಗಿದೆ ಕರದಂಟು? ನೋಡೋಕ್ಕಂತೂ ಭಾಳ ರಿಚ್ಚಾಗಿ ಕಾಣ್ತಿತ್ತು. ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ರೆಡಿಯಾಗಿರ್ತಕ್ಕಂಥ ಈ ಸ್ವೀಟು ತಿಂತಾ ಇದ್ರೆ ಮೊದಲಿಗೆ ಆ ತುಪ್ಪ ಫ್ಲೇವರು, ಅದ್ರ ಜೊತೆಗೆ ರಿಚ್ ಡ್ರೈ ಫ್ರೂಟ್ಸು ಸಖದಾಗಿತ್ತು ಅಂತಲೇ ಹೇಳ್ಬೋದು. ಸದಾನಂದ್ ಸ್ವೀಟ್ಸಲ್ಲಿ ಸೂಪರ್ ಆಗಿರುವಂಥ ಕರದಂಟು ತೋರಿಸ್ಕೊಟ್ಟೆ, ಭಾಳನೇ ಚೆನ್ನಾಗಿತ್ತು. ಇದು ನಾನು 1 ಕೆಜಿ ಪಾರ್ಸಲ್ ಮಾಡ್ಕೊಂಡು ಮನೆಗೆ ತೊಗೊಂಡು ಹೋಗ್ತಿದ್ದೀನಿ, ಮನೇಲಿ ಹೋಗಿ ತಿನ್ನೋಣ ಅಂತ ಹೇಳಿ. ಮತ್ತು ಈಗ ನಾವು ಇಲ್ಲಿಂದ ಮತ್ತೆ ವಾಪಸ್ ಬೆಳಗಾಂಗೆ ಹೋಗಿ ಲಂಚ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಯಾವ ಜಾಗ ತೋರಿಸ್ಕೊಡ್ತೀನಿ, ಬನ್ನಿ ಮಾಡೋಣ.
ಈಗ ಇವತ್ತಿನ ಲಂಚ್ ಮಾಡೋಣ ಅಂತ ಹೇಳ್ಬಿಟ್ಟು ಚರಕ ಮೆಸ್ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನಾರ್ತ್ ಕರ್ನಾಟಕ ಊಟ ಭಾಳನೇ ಫೇಮಸ್ ಅಂತ ಕೇಳ್ಪಟ್ಟಿದ್ವಿ. ಸೊ ಟ್ರೈ ಮಾಡೋಣ ಅಂದ್ವಿ, ಬನ್ನಿ. ಚರಕ ಮೆಸ್ಸು ಬೆಳಗಾವಿಲಿ ಒನ್ ಆಫ್ ದ ಮೋಸ್ಟ್ ಹೈಲಿ ರೆಕಮೆಂಡೆಡ್ ಪ್ಲೇಸ್ ಫಾರ್ ಲಂಚ್ ಅಂತ ಹೇಳಿದ್ರೆ ತಪ್ಪಂತ ಹೋಗೋದಿಲ್ಲ. ನಾವು ಇಲ್ಲಿ ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ 12:30 ಆಗಿತ್ತು. ನಾವಿಲ್ಲಿ ಆರ್ಡರ್ ಮಾಡಿದ ಒಂದು ಪ್ಲೇಟ್ ಉತ್ತರ ಕರ್ನಾಟಕ ಊಟ ಪ್ರೈಸ್ ವೈಸ್ ನೋಡಿದ್ರೆ 150 ರೂಪಾಯಿ ಕೊಟ್ಟರೆ 7-8 ಅಕಂಪೈನ್ಮೆಂಟ್ಸ್ ಪ್ಲೇಟ್ಗೆ ಹಾಕಿ ಅದ್ರ ಜೊತೆಗೆ 2 ಜೋಳದ ರೊಟ್ಟಿ ಕೊಡ್ತಾರೆ. ಜೋಳದ ರೊಟ್ಟಿ ಲಿಮಿಟೆಡ್, ಬಟ್ ರೈಸ್ ಅನ್ಲಿಮಿಟೆಡ್. ಅದ್ರ ಜೊತೆಗೆ ನಾವು ಪೂರನ್ ಪುಳಿ ಕೂಡ ತೊಗೊಂಡ್ವಿ. ಅನದರ್ ಡೇ ಅನದರ್ ನಾರ್ತ್ ಕರ್ನಾಟಕ ಮೀಲ್ಸ್. ಬಟ್ ಇದರಲ್ಲಿ ಒಂದೇ ಒಂದು ಡಿಫ್ರೆನ್ಸ್ ಏನಂದ್ರೆ ನಮಗೆ ಎಕ್ಸ್ಟ್ರಾ ಕಸ್ಟರ್ಡ್ ಒಂದು ಸಿಗತ್ತೆ ಇದರಲ್ಲಿ ಈ ಮೀಲ್ಸ್ ಅಲ್ಲಿ. ಆಮೇಲೆ ಸ್ವಲ್ಪ ಅವ್ರು ಮಾಡಿರ್ತಕ್ಕಂಥ ವೆರೈಟಿ ಸ್ವಲ್ಪ ನೋಡಕ್ಕೆ ಡಿಫ್ರೆಂಟ್ ಆಗಿದೆ, ಬಟ್ ಐಟಮ್ಸ್ ಎಲ್ಲ ಒಂದೇನೆ. ಸಖದಾಗಿದೆ, ಟ್ರೈ ಮಾಡೋಣ. ಜೋಳದ ರೊಟ್ಟಿ ವಿಚಾರಕ್ಕೆ ಬಂದರೆ ಜೋಳದ ರೊಟ್ಟಿ ಟೆಕ್ಸ್ಚರ್ ಅಂತೂ ಬಹಳನೇ ಮೃದುವಾಗಿತ್ತು. ಅದನ್ನು ತೊಗೊಂಡು ಕಾಳು ಪಲ್ಯ ಜೊತೆ ನಂಚ್ಕೊಂಡು ತಿಂತಾಯಿದ್ರಂತೂ ಸಖದಾಗಿತ್ತು. ಒನ್ ಆಫ್ ದಿ ಹೈಲಿ ರೆಕಮೆಂಡೆಡ್ ಪ್ಲೇಸು ಬೆಳಗಾವಿಲಿ. ನೀವಿದ್ದಾಗ ಲಂಚ್ಗೆ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ, ನಿಮಗೂ ಖಂಡಿತವಾಗ್ಲು ಇಷ್ಟ ಆಗುತ್ತೆ. ಜೋಳದ ರೊಟ್ಟಿ ಮುಗಿತಾ ಇದ್ದಂಗೆ ವೈಟ್ ರೈಸ್ ತೊಗೊಂಬಂದು ವೈಟ್ ರೈಸ್ ಬಡಿಸಿ ಅದಕ್ಕೆ ರಸಮ್ ಹಾಕಿದ್ರು. ವೈಟ್ ರೈಸ್ ಕ್ವಾಲಿಟಿ ನೋಡಿದ್ರೆ ಡೀಸೆಂಟ್ ಆಗಿತ್ತು, ಬಟ್ ರಸಮ್ ಟೇಸ್ಟ್ ಅಂತೂ ಭಾಳ ಅದ್ಭುತವಾಗಿತ್ತು. ನಾವು ಇಲ್ಲಿ ರೈಸ್ ತಿನ್ಕೊಂಡು ನೆಕ್ಸ್ಟ್ ಸೋಲ್ಕೊಡಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಗುರುದಾಯ ಪಾನ್ ಶಾಪ್ ಅನ್ನೋ ಜಾಗಕ್ಕೆ ಬಂದ್ವಿ. ಈಗ ನಾವು ಗುರುದಾಯ ಪಾನ್ ಶಾಪ್ ಬಂದಿದ್ದೀವಿ. ಪಾನ್ ತಿನ್ನಕ್ಕೆ ಬಂದಿಲ್ಲ, ಬಟ್ ಸೋಲ್ ಕಡಿ ಕುಡಿಯಕ್ಕೆ ಬಂದಿದ್ದೀವಿ. ಈ ಇಡೀ ಬೆಳಗಾಮಲ್ಲಿ ಚೆನ್ನಾಗಿರುವಂಥ ಜಾಗ ಅಂತ ಇದಂತ ಎಲ್ಲರೂ ಸಜೆಸ್ಟ್ ಮಾಡಿದರು. ಸೊ ಟ್ರೈ ಮಾಡೋಣ, ಅಂದ್ರೆ ತೋರಿಸ್ಕೊಡ್ತೀನಿ. ಬನ್ನಿ. ಮಾಧವ್ ಕೋಟ್ಯಾನ್ ಅಂತ. ನಾನು ಇಲ್ಲಿ ಅಂಗಡಿ ಓಪನ್ ಮಾಡಿ 1985. ನಮ್ಮ ಸೋಲ್ ಕಡಿ ಭಾಳ ಜನ ಇಲ್ಲಿ ಮೆಚ್ಕೊಂಡಿದ್ದಾರೆ ಎಲ್ಲರೂ. ಕೊಕ್ಕಂ ಹಣ್ಣಿನ ರಸದಿಂದ ಮಾಡ್ತೇವೆ, ಅದಕ್ಕೆ ತೆಂಗಿನಕಾಯಿಯ ಹಾಲು, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಬ್ಲ್ಯಾಕ್ ಸಾಲ್ಟ್, ಹೆಂಗು, ಕರಿಮೆಣಸು ಇದೆಲ್ಲ ಹಾಕಿ ರಸ ತೆಗೆದು ಮಿಕ್ಸ್ ಮಾಡಿ ಅದರಿಂದ ತಯಾರು ಮಾಡ್ತೇವೆ. ಇದು ಗುಡ್ ಫಾರ್ ಹೆಲ್ತ್, ನಿಮ್ಮ ಡೈಜೆಷನ್, ಆಸಿಡಿಟಿ ಏನಿದ್ರು ಕ್ಲಿಯರ್ ಆಗ್ತದೆ. ಅದರ ಟೈಮಿಂಗ್ ನಮ್ಮ ಮಾರ್ನಿಂಗ್ 9:30 to 10. ಸೋಲ್ ಕಡಿ ತೊಗೊಂಡಿದ್ದೀವಿ, ಹೇಗಿದೆ ನೋಡೋಣ. ಹಾಂ, ಖಾರ ಖಾರವಾಗಿ ಬಟ್ ರಿಫ್ರೆಶಿಂಗ್ ಆಗು, ಹಾಗೆ ಚಿಲ್ಲಾಗಿ ಸೂಪರಾಗಿದೆ. ನೀವು ಟ್ರೈ ಮಾಡಿ ನೋಡಿ. ಗುರುದಾಯ ಪಾನ್ ಶಾಪಲ್ಲಿ ಸಖದಾಗಿರೋಂಥ ಸೊಲ್ಕೊಡಿ ಕುಡಿದ್ವಿ. ಈಗ ನಾವು ಬೆಳಗಾಂ ಬಂದ್ಬಿಟ್ಟು ಬೆಳಗಾವಿ ಕುಂದ ತಿಂದಿದ್ರೆ ಹೆಂಗೆ ಅಂದ್ಬಿಟ್ಟು ಕುಂದ ಫಸ್ಟು ಶುರು ಮಾಡಿರ್ತಕ್ಕಂಥ ಜಾಗ ನೋಡಿದ್ರೆ ಗಜಾನನ್ ಮಿಠಾಯಿ ವಾಲಾ ಅಂತ. ಅವ್ರ ಅಂಗಡಿಗೆ ಬಂದ್ಬಿಟ್ಟು ಕುಂದ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ, ತೋರಿಸ್ಕೊಡ್ತೀನಿ ಬನ್ನಿ. 400 ರುಪೀಸ್ 1 kg. ಠೀಕ್ ಹೇ, ಅಭಿ ಟೇಸ್ಟ್ ಕರ್ನೆ ಕೇಳಿ 100 grams. ಬೆಳಗಾವಿಲಿ ಕುಂದನ ಫಸ್ಟ್ ಶುರು ಮಾಡಿದೆ ಗಜಾನನ್ ಸ್ವೀಟ್ಸ್ ಅಲ್ಲಿ. ಸೊ ಇಲ್ಲಿ ಬಂದ್ಬಿಟ್ಟು 100 grams ಫಸ್ಟ್ ಟೇಸ್ಟಿಂಗ್ ತಗೊಂಡ್ವಿ. ಟೇಸ್ಟ್ ವೈಸ್ ನೋಡ್ರೆ ಬಾಯಿ ಲಕ್ಷಣ ಕರಿಗೆ ಹೋಯ್ತು, ಅಂಡ್ ಗೋವಾ ಫ್ಲೇವರ್ ಎವಿಡೆಂಟ್ ಆಗಿ ಸಿಕ್ತಿತ್ತು. ಬೆಳಗಾವಿಲಿ ಒರಿಜಿನೇಟ್ ಆದಂತ ಕುಂದ ತೋರಿಸ್ಕೊಟ್ಟೆ, ಬಹಳನೇ ಚೆನ್ನಾಗಿತ್ತು. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಯಾವ್ದನ್ನು ತೋರಿಸ್ಕೊತೀನಿ ಬನ್ನಿ. ವಾಣ ಇವತ್ತಿನ ಲಾಸ್ಟ್ ಅಂಡ್ ಫೈನಲ್ ಪಿಚ್ ಸ್ಟಾಪ್ ಆಗಿ ಒಂದು ಪಾವ್ ಬಾಜಿ ತಿನ್ನೋಣ ಅಂತ ಹೇಳ್ಬಿಟ್ಟು ಶಿವ ಶಂಭು ಪಾವ್ ಬಾಜಿ ಅಂತ ಅಂಗಡಿಗೆ ಬಂದಿದ್ದೀವಿ. ಇದೊಂಥರ ಸ್ಟ್ರೀಟ್ ಸ್ಟೈಲ್ ಕಾರ್ಟ್, ತೋರಿಸ್ಕೊಡ್ತೀನಿ ಬನ್ನಿ. ಬೆಳಗಾವಿ ಆದಿತ್ಯ ಆರ್ಕೆಡಲ್ಲಿ ಸಂಜೆ ಹೊತ್ತಲ್ಲಿ ಒಂದು ಮಿನಿ ಫುಡ್ ಸ್ಟ್ರೀಟೇ ರೆಡಿ ಆಗೋಗಿರುತ್ತೆ. ಹಲವಾರು ರೀತಿಯಾದ ಸ್ನ್ಯಾಕ್ಸ್ ಕಾರ್ಟ್ ಎಲ್ಲ ಓಪನ್ ಮಾಡಿ ಸ್ನ್ಯಾಕ್ಸ್ನ ಸರ್ವ್ ಮಾಡ್ಕೊಂಡು ಬರ್ತಿರ್ತಾರೆ. ಅದರಲ್ಲಿ ಒನ್ ಆಫ್ ದಿ ಕಾರ್ಟೇ ಶಿವ ಶಂಭು ಕಾರ್ಟು. ಇಲ್ಲಿ ಸಿಗುವಂಥ ಪಾವ್ ಬಾಜಿ ಬೆಳಗಾವಿನೇ ಒನ್ ಆಫ್ ದ ಫೇಮಸ್ ಡಿಶ್ ಅಂತ ಹೇಳಿದ್ರೆ ತಪ್ಪಂತ ಹೋಗೋದಿಲ್ಲ. ಸಿಕ್ಕಾಪಟ್ಟೆ ಲಾರ್ಜ್ ಸ್ಕೇಲಲ್ಲಿ ತವದಲ್ಲಿ ಸಂಜೆ 4:30 ಶುರು ಮಾಡಿ ರಾತ್ರಿ 10:30 ತನಕ ತಯಾರು ಮಾಡ್ತಾನೆ ಇರ್ತಾರೆ. ಅದರಲ್ಲೂ ಅವ್ರು ಲಾರ್ಜ್ ಸ್ಕೇಲಲ್ಲಿ ಮಾಡೋದ್ರಿಂದ ಅವ್ರು ತಯಾರು ಮಾಡೋ ರೀತಿ ನೋಡ್ತಾ ಇದ್ರೆ ಭಾಳನೇ ಖುಷಿಯಾಗುತ್ತೆ. ಸೊ ನಾವು ಆರ್ಡರ್ ಮಾಡಿದ ನಂತರ ಅಲ್ಲಿಗಲ್ಲಿಗೆ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ತಯಾರು ಮಾಡಿ ಸರ್ವ್ ಮಾಡ್ತಾರೆ. ಫಸ್ಟ್ ಬಾಜಿ ಹಾಕಿ ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಎಲ್ಲ ಮೇಲ್ಗಡೆ ಉದುರಿಸಿ ಪಾವ್ ಇಟ್ಟು ನಿಂಬೆಹಣ್ಣು ಇಟ್ಟು ಕೊಡ್ತಾರೆ. ನೋಡೋಕ್ಕಂತೂ ಸಖದಾಗಿ ಕಾಣ್ತಿತ್ತು. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಬಿಸಿ ಬಿಸಿಯಾದ ಪಾವ್ ಬಾಜಿ ತೊಗೊಂಡಿದ್ದೀವಿ, ಟ್ರೈ ಮಾಡಿ ನೋಡೋಣ. ಕೊಟ್ಟಿರ್ತಕ್ಕಂಥ ನಿಂಬೆಹಣ್ಣ ಬಾಜಿ ಮೇಲ್ಗಡೆ ಹಾಕಿ ಆ ರೆಡಿಯಾಗಿರ್ತಕ್ಕಂಥ ಪಾವು ಪರ್ಫೆಕ್ಟಾಗಿ ಮಾಡಿದ್ರು. ಸಿಕ್ಕಾಪಟ್ಟೆ ಸಾಫ್ಟ್ ಆಗಿತ್ತು ಅಂತಲೇ ಹೇಳಬೇಕು. ಅದನ್ನು ತೊಗೊಂಡು ಬಾಜಿ ಜೊತೆ ನಂಚ್ಕೊಂಡು ತಿಂತಾ ಇದ್ರಂತೂ ಆ ಮಸಾಲಾ ಫ್ಲೇವರ್ ಫಸ್ಟ್ ನಮಗೆ ಬಾಯಿಗೆ ಸಿಗುತ್ತೆ, ಸಖದಾಗಿತ್ತು. ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಎಂಡಿಂಗ್ ಫಾರ್ ದ ಟ್ರಿಪ್ ಅಂತಲೇ ಹೇಳಬೇಕು. ಶಿವಶಂಭೋಲಿ ಸಖದಾಗಿರೋಂಥ ಪಾವ್ ಬಾಜಿ ತಿಂದ್ವಿ. ಇವತ್ತಿನ ಈ ಬೆಳಗಾವಿ ಎಪಿಸೋಡ್ ಟೂರು ಇಲ್ಲಿಗೆ ಮುಗಿಯುತ್ತೆ. ನಾವು ಇಲ್ಲಿಂದ ನೆಕ್ಸ್ಟ್ ಕೊಲ್ಲಾಪುರ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ ಸಿಗೋಣ. ಅಂಟಿಲ್ ದೆನ್, ಸೀ ಯು ಟೇಕ್ ಕೇರ್, ಬಾಯ್ ಬಾಯ್.